देख लो उसके रेमो करम से अपनी बिगड़ी बनाने, वो चले हैं नमाजी, वो चले हैं नमाजी, वो चले हैं नमाजी, वो चले हैं नमाजी। अल्लाह अकबर, अल्लाह अकबर, अल्लाह अकबर, अल्लाह अकबर, अल्लाह अकबर, अल्लाह अकबर। अल्लाह का पैगाम नमाजी के लिए, उन आलम में है आराम नमाजी के लिए। शाने रहमत की कसम ऐसी मुबारक है नमाज, कौले आका है मेरी आंखों की ठंडक है नमाज। दीनदारों के लिए नूर का एक ताज है ये, मोमिनों के खुदा वाले हैं रहमत है नमाज उनके लिए। दीन ईमान की दौलत है नमाज उनके लिए। इस हकीकत को समझते हैं शरीयत वाले, ऐसे होते हैं खुदा वाले सदाकत वाले। पेशे इलाही सजदा करके अपनी शान बढ़ाने, वो चले हैं नमाजी, वो चले हैं नमाजी, वो चले हैं नमाजी, वो चले हैं नमाजी। अल्लाह हो अकबर, 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 अल्लाह हो अकबर। मोमिन है नमाजे जो कजा करता है, कुछ खबर है तुझे नादान ये क्या करता है अपने अल्लाह से। खबर स्थल ಗಿಡಗಳು ಇಟ್ಟು ಇಲ್ಲಿವರೆಗೆ ನಮ್ಮ ಕಮಿಟಿ ಇಲ್ಲಿವರೆಗೆ ಸೇರಿಕೊಂಡು ನಮ್ಮ ಊರಿನ ಜನ ಎಲ್ಲ ಸೇರಿಕೊಂಡು ಈ ಒಂದು ಕಬ್ರಸ್ತಾನ ಅಭಿವೃದ್ಧಿ ಮಾಡಬೇಕಂತ ಒಂದು ಛಲ ಇಟ್ಟುಕೊಂಡು ಹೋದ ವರ್ಷ ನಾವು ಗಿಡಗಳು ಆಮೇಲೆ ಡ್ರಿಪ್ ಸಿಸ್ಟಮ್ ರೋಡ್ ಎಲ್ಲ ಲೇಔಟ್ ಥರ ಮಾಡಿ ನಾವು ಗಿಡಗಳು ಬೆಳೆಸಿದ್ದೀವಿ. ಈಗ ನೋಡ್ತಾ ಇದ್ದೀರಿ ಭಾಳ ಚೆನ್ನಾಗಿ ಗಿಡಗಳು ಆಗಿವೆ. ಇದೇ ರೀತಿಯಾಗಿ ಈ 2 ವರ್ಷದಿಂದ ಕೊರೋನಾ ಒಂದು ವೈರಸ್ ಇರೋದರಿಂದ ಏನಪ್ಪ ಅಂದರೆ ನಮಗೆ ಇಲ್ಲಿ ಅವಕಾಶ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಈ ವರ್ಷ ಅವಕಾಶ ಆ ದೇವರು ಒದಗಿಸಿಕೊಟ್ಟಿದ್ದಾನೆ. ನಾಳೆಗೇನಪ್ಪ ಅಂದರೆ ನಾವು ಸಾಮೂಹಿಕವಾಗಿ ಎಲ್ಲರೂ ನಮ್ಮ ಹಿರಿಯ ಜನತೆಯಲ್ಲಿನ ಅಣ್ಣೂರ ಗೌರಮ್ಮ ಕ್ಯಾಂಪನ ಹಾಗೂ ಇರ್ಪಾಪುರ ನಗರನ ಎಲ್ಲ ಮುಸ್ಲಿಮ್ ಸಮುದಾಯದ ಬಾಂಧವರು ನಾಳೆ ಇಲ್ಲಿ ಒಂದು ಹಬ್ಬ ನಾಳೆ ಆದೇಶ ಆಗಿದ್ದರಿಂದ ನಾಳೆನೇ ಮಾಡಬೇಕಂತೇಳಿ ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಎಲ್ಲರೂ ಇಲ್ಲಿ ಹಾಜರು ಇರಬೇಕು ಮತ್ತು 9:00 ಸರಿಯಾಗಿ ಏನಪ್ಪ ಅಂದರೆ ಪ್ರಾರ್ಥನೆ ಸಾಮೂಹಿಕವಾಗಿ ಸಲ್ಲಿಸಲಾಗುವುದು. ಅದೇ ರೀತಿಯಾಗಿ ನಮ್ಮ ಇದ್ಗಾ ಕಮಿಟಿ ಮತ್ತು ಖಬರಸ್ತಾನ್ ಕಮಿಟಿಯ ಮತ್ತು ಇನ್ನಿತರ ಎಲ್ಲರೂ ಸೇರಿಕೊಂಡು ಇಲ್ಲಿ ನಾಳೆಗೆ ಏನು ವ್ಯವಸ್ಥೆ ಬೇಕು ಅದಕ್ಕೆ ಎಲ್ಲ ವ್ಯವಸ್ಥೆ ಏನಪ್ಪ ಅಂದರೆ ಮುಂಜಾಗ್ರತವಾಗಿ ಏನಪ್ಪ ಅಂದರೆ ಸ್ವಚ್ಛತೆ ಏನಪ್ಪ ನಗರಸಭೆಯಿಂದ ಮಾಡಿಸಿದ್ದಾರೆ. ನಾಳೆ ನೀರಿನ ವ್ಯವಸ್ಥೆ ಇನ್ನಿತರ ಯಾರಿಗೇನಪ್ಪ ಅನಾನುಕೂಲ ಆಗಲಾರ್ದಂಗೆ ನಾಳೆ ಸಾಮೂಹಿಕವಾಗಿ ಒಂದು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಏನಪ್ಪ ಅಂದರೆ ವ್ಯವಸ್ಥೆ ಮಾಡೋಕ್ಕೆ ನಮ್ಮ ಒಳ್ಳೆ ಕೆಲಸವನ್ನು ಮಾಡಿದ್ದೀವಿ ಜನರ ಸಹಾಯದಿಂದ. ಇಲ್ಲಿ ಇರೋಂಥ ದೊಡ್ಡ ವ್ಯಕ್ತಿಗಳು ನಮ್ಮ ಸದರ್ ಆಗಲಿ, ಮಜೀದಿನ ಸದರ್ ಆಗಲಿ, ಪಂಚ್ ಕಮಿಟಿ ಸದರ್ ಆಗಲಿ, ಅವರೆಲ್ಲರೂ ನೆರವಿನಿಂದ ಊರಿನ ಜನರಿಂದ ಎಲ್ಲ ಚೆನ್ನಾಗಿರೋಂಥ ಕೆಲಸವನ್ನು ಮಾಡಿದ್ದೀವಿ. ವಿಶೇಷತೆ ಏನೆಂದರೆ 2 ವರ್ಷದಿಂದ ಕೊರೋನಾ ಇರೋದ್ರಿಂದ ಆದ ಕಾರಣದಿಂದ ಇದ್ಗದಲ್ಲಿ ಸಾಮೂಹಿಕ ಪ್ರೇಯರ್ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ. ಹೀಗೆ ಕೊರೋನಾದ ತಡೆಯನ್ನು ಇದಾಗಿ ಇದರಿಂದ ಗೌರ್ಮೆಂಟಿನ ಅನುದಾನ ಇದು ಜನ ಹೇಳಿದ್ದ ಸಲುವಾಗಿ ನಾವು ಪ್ರೇಯರ್ ಮಾಡೋಕ್ಕೆ ಊರಿನ ಜನಕ್ಕೆ ಹೇಳ್ತಾ ಇದ್ದೀವಿ. 9 ಗಂಟೆಗೆ ಇಲ್ಲಿ ಇರಬೇಕು, 9:00 ಪ್ರೇಯರ್ ಇರ್ತೈತೆ. ಆ ರೀತಿಯಲ್ಲಿ ನಮ್ಮ ಪ್ರೇಯರನ್ನು ಮುಗಿಸ್ತೀವಿ. ಹಾಗೂ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಬಸವ ಜಯಂತಿನೂ ಇದೆ, ನಮ್ಮದೂ ರಂಜಾನ್ ಇದೆ. ಕಮಿಟಿಯ ಖಬರಸ್ತಾನ್ ಕಮಿಟಿಗೆ ಶುಭಾಶಯ ಹೇಳ್ತೇನೆ. ಎಲ್ಲ ಸ್ವಚ್ಛತೆ ಗಿಡವನ್ನು ಇಟ್ಟು ಖಬರಸ್ತಾನನ್ನು ಸ್ವಚ್ಛತೆ ಮಾಡಿದ್ದಾರೆ. ಮುನ್ಸಿಪಾಲ್ಟಿಯವರು ಬಂದು ಮಾಡಿದ್ದಾರೆ. ಆಮೇಲೆ ನಾಳೆ ಬಸವ ಜಯಂತಿಯ ರಂಜಾನ್ ಹಬ್ಬ ಇದೆ. ಎಲ್ಲರೂ 9 ಗಂಟೆಗೆ ಬರಬೇಕು. 9:00 9:30 ಪ್ರಾರ್ಥನೆ ಮುಗೀತದೆ. ನಾಳೆ ರಂಜಾನ್ ಹಬ್ಬದ ಆಮೇಲೆ ಬಸವ ಜಯಂತಿದ ಎಲ್ಲರಿಗೂ ಶುಭಾಶಯಗಳು ಸರ್. ನಾಳೆ ಆಮೇಲೆ 2 ವರ್ಷ ನಮಗೆ ಕೊರೋನಾ ಇದೆಯಾ
ಸಿಗಲಾರದ ಮೋಸವಜನಿಗೆ ಈ ವರ್ಷ ಸಿಗಿದೆ ಆ ದೇವರ ಆಶೀರ್ವಾದ ಎಲ್ಲರಿಗೂ ಏನ್ ಸರ್ ಆಮೇಲೆ ಎಲ್ಲಾ ಸಮಾಜದರು ಎಲ್ಲ ಒಳ್ಳೆ ರೀತಿಯಾಗಿ ಇರಮ ಅಂತ ಹೇಳಿ ನಾವು ಬೇಡ್ಕಂತೀವಿ ಶಾಂತಿ ರಂಜಾನ್ ಹಬ್ಬ ಇದೆ ಹಾಗೂ ಬಸವ ಜಯಂತಿ ಇದೆ ಎರಡು ವರ್ಷದಿಂದ ಕೊರೋನಾದಿಂದ ಹಬ್ಬ ಮಾಡಿಲ್ಲ ಈ ವರ್ಷ ಅಲ್ಲಿಂದ ನಾಳೆ ಮಾಡ್ತಾ ಇದ್ದೀವಿ ಹಾಗೂ ಕರ್ನಾಟಕ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಬಸವ ಜಯಂತಿ ಶುಭಾಶಯಗಳು